ಜಾತ್ರೆಗಳು ಬಹಳ ವಿಶೇಷವಾದ. ಮೊದಲೇದು ಬಸವನಗುಡಿ ಗಣೇಶನ ಕಡಲೆಕಾಯಿ ಪರಸೆ ಅಂತ ಏನಂತೀವಿ, ಕಡಲೆಕಾಯಿ ಜಾತ್ರೆ. ಅದಾದಮೇಲೆ ಅವರೆಕಾಯಿ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದು ಗೀತಾರವರು. ಒಬ್ಬ ಹೆಣ್ಮಗಳು ಈ ಥರದ ಕಷ್ಟಪಟ್ಟು ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಂಡು, ಮತ್ತು ಅವರ ಮನೆ ಇಡೀ ಕುಟುಂಬ ಅವ್ರ ಜೊತೆ ಸೇರಿಕೊಂಡು ಈ ಮೇಳವನ್ನು ಸುಮಾರು 21 ವರ್ಷಗಳ ಹಿಂದೆ, ಅಂದರೆ ಇದು 22ನೆಯ ಅವರೆಕಾಳು ಮೇಳ. ಪ್ರತಿ ವರ್ಷನೂ ನಾನು ಬರ್ತಾಯಿದ್ದೀನಿ. ಅವರ ಮನೆಯ ಮಗಳಾಗಿ ನನ್ನನ್ನು ನೋಡ್ತಾರೆ. ತುಂಬ ಸಲಿಗೆ ಇದೆ ಈ ಎರಡು ಕುಟುಂಬದ ಜೊತೆಗೆ. ಅದರಿಂದ ನನಗೆ ಬಹಳ ಪ್ರೀತಿಯಿಂದ ಪ್ರತಿ ವರ್ಷವೂ ಕರೆದು ಈ ಅವರೆಕಾಳು ಮೇಳವನ್ನು ಉದ್ಘಾಟನೆ ಮಾಡಲು ನನಗೂ ಅವಕಾಶ ಮಾಡಿಕೊಡ್ತಾರೆ. ಮೊದಲನೇದಾಗಿ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ, ಮತ್ತು ಅವರೆಕಾಳಲ್ಲಿ ಎಷ್ಟು ನೂರಾರು ತಿನಿಸುಗಳನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟವರು. ಅಂದರೆ ನಾವೆಲ್ಲ ಮೊದಲೇನು ಮಾಡ್ತಿದ್ವಿ, ಅವರೆಕಾಳು ಅಂದರೆ ಇದ್ಕಿದ ಬೇಳೆ ಸಾರು ಅಥವಾ ಅವರೆಕಾಳು ಸಾರು, ಸಾಂಬಾರು ಅಥವಾ ಪಲ್ಯ ಈ ಥರ ಸೊಪ್ಪಿನ ಜೊತೆ ಹಾಕೋದು, ಬೇರೆ ಪದಾರ್ಥಗಳ ಜೊತೆ ಹಾಕೋದು ಮಾಡ್ತಿದ್ವಿ. ಆದರೆ ಅವರೆಕಾಳಲ್ಲಿ 108ಕ್ಕಿಂತ ಇವಾಗ ಬಹುಶಃ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು. ಈಗ ಸಿಹಿ ತಿಂಡಿಗಳು ಹೆಂಗೆ ಮಾಡೋದು, ಪಾಯಸ ಹೆಂಗೆ ಮಾಡೋದು, ಜಾಮೂನ್ ಹೆಂಗೆ ಮಾಡೋದು, ಒಬ್ಬಟ್ಟು ಹೆಂಗೆ ಮಾಡೋದು, ಈ ರೀತಿ ಹಲವಾರು ತಿಂಡಿ ತಿನಿಸುಗಳನ್ನು ಅಷ್ಟೇ ಅಲ್ಲದೆ ಎಲ್ರಿಗೂ ರುಚಿಯಾಗಿ ಕೊಡೋದಲ್ಲದೆ ಶುಚಿಯಾಗಿ ಕೊಡ್ತಾರೆ. ಅದು ಬಹಳ ಮುಖ್ಯ. ಈಗ ಆ ಶುಚಿಯಾಗಿ ರುಚಿಯಾಗಿ ಮಾಡಿ ಮನಸಾರೆ ಕೊಡೋದಿದೆಯಲ್ಲ, ಅದು ತುಂಬ ತುಂಬ ವಿರಳ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಇದನ್ನು 22 ವರ್ಷಗಳಿಂದ ಸತತವಾಗಿ ಯಶಸ್ವಿಯಾಗಿ ಮುಂದುವರಿಸ್ಕೊಂಡಿದ್ದಾರೆ. ಈ ಅವರೆಕಾಳು ಮೇಳದಲ್ಲಿ ಎಲ್ಲರೂ ಬಂದು ಅವರ ಹೊಸ ಹೊಸ ರುಚಿಗಳನ್ನು ನೋಡಲಿ, ಮತ್ತು ಇವರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ.